ನಿಮ್ಮನ ಜೀವಂತವಾಗಿಡೋದು ಇವೆ ನೀವು ಆಗಿರೋದೇ ಅವುಗಳಿಂದ ದೇಹ ಆಗಿರೋದೇ ಅದರಿಂದ ಅಲ್ವಾ ಅಲ್ವಾ ಅದು ಜೀವವನ್ನು ನಿರ್ಮಿಸುವ ಪದಾರ್ಥ ನಿಮ್ಮ ಜೀವನದಲ್ಲಿ ಈಗ ಅತ್ಯಮೂಲ್ಯವಾದ ವಿಷಯ ಯಾವುದು ಲೈಫ್ ಇಟ್ self ಬೇರೇನಲ್ಲ ಜೀವಂತವಾಗಿ ಅಷ್ಟೇ ಮೂರು ದಿನ ನಿಮಗೆ ನೀರು ಕೊ ನಾನು ದೇವರ ತರ ವೇಷ ಹಾಕೊಂಡು ಬಂದ್ರೆ ನಿಮಗೆ ಇಷ್ಟ ಇರೋದು ಗಣಪತಿ ಇಷ್ಟನಾ ಗಣಪತಿ ವೇಷ ಹಾಕೊಂಡು ಬರ್ತೀನಿ ಏನು ನೀರು ಅಷ್ಟೇ ಇದು ಯಾವಾಗಲೂ ನಮಗೆ ಅರಿವಿತ್ತು ನೀರು ಜೀವಂತವಾಗಿದೆ ಜೀವಂತ ಶಕ್ತಿ ನೀರು ಜೀವಂತವಾಗಿಲ್ಲ ಅಂದ್ರೆ ಗಾಳಿ ಜೀವಂತವಾಗಿಲ್ಲ ಅಂದ್ರೆ ನಿಮಗೆ ಹೇಗೆ ಜೀವ ಕೊಡುತ್ತೆ ಇವು ನಿಮ್ಮ ಜೀವನದ ಮೂಲ ಆದರೆ ಭೌತಿಕ ವಿಜ್ಞಾನ ಬಹಳ ಸಮಯದಿಂದ ಇದನ್ನ ನಿರಾಕರಿಸ್ತಾ ಇದೆ ಅದು ಬರೀ ಹೆಚ್ ಟಿ ಒ ಇದೆಲ್ಲ ಬುರುಡೆ ಅಂತೆಲ್ಲ ಆದರೆ ಈಗ ಒಂದೆರಡು ವರ್ಷಗಳಲ್ಲಿ ಯಾರಿಗೋ ನೊಬೆಲ್ ಪ್ರೈಸ್ ಸಿಕ್ತು ಸದ್ಗುರು ಅದ್ರ ಬಗ್ಗೆ ಓದಿ ಅಂತಾರೆ ಓದಲ್ಲ ಅಂದ್ರೆ ನಾವು ಇದನ್ನ ಸಾವಿರಾರು ವರ್ಷಗಳಿಂದ ಹೇಳ್ತಿದ್ದೀವಿ ಯಾವಾಗಲೂ ಗೊತ್ತಿತ್ತು ನೀರು ಜೀವಂತವಾಗಿದೆ ಮತ್ತು ನೀರಿಗೆ ಜ್ಞಾಪಕ ಶಕ್ತಿ ಇದೆ ತಕ್ಷಣ ಭಾರತದಲ್ಲಿ ನೀರನ್ನು ಒಂದು ರೀತಿಯಲ್ಲಿ ಶೇಖರಿಸಿಡ್ತೀವಿ ಒಂದು ತರದ ಪಾತ್ರೆಯಲ್ಲಿ ಇಡ್ತೀವಿ ಜನ ಆ ಪಾತ್ರೆಯನ್ನು ಪೂಜೆ ಕೂಡ ಮಾಡ್ತಾರೆ ಮೂಲದ ಬಗ್ಗೆ ಆಧಾರ ಇಲ್ಲದಿದ್ರೆ ಇನ್ಯಾವುದರ ಮೇಲೆ ಆಧಾರ ನಿಮಗೆ ಅದೆಲ್ಲ ಪೊಳ್ಳು ಆಧಾರ ನೀವು ನೋಡದೆ ಇಲ್ಲದ್ರ ಮೇಲೆ ನಿಮಗೆ ಆಧಾರ ಯಾರೋ ನಿಮಗೆ ಹೇಳಿಕೊಟ್ಟಿದ್ರಿಂದ ನನಗೆ ಮುಖ್ಯವಾದದ್ರ ಮೇಲೆಲ್ಲ ನನಗೆ ಆಧಾರ ಇದೆ ನೀರು ಮಣ್ಣು ಗಾಳಿ ಆಹಾರ ಜನರು ಪುರುಷರು ಮಹಿಳೆಯರು ಮಕ್ಕಳು ಪ್ರಾಣಿಗಳು ಮರ ಎಲ್ಲವನ್ನು ಬಹಳ ಆಧರಿಸ್ತೀನಿ ಯಾಕಂದ್ರೆ ಈಗ ನಮ್ಮ ಜೀವನ ನಡೆಸ್ತಿರೋದು ಇವೆ ಮುಖ್ಯವಾದ ವಿಷಯ ಏನಂದ್ರೆ ನೀವೊಂದು ಜೀವ ಇಷ್ಟೇ ಮೂಲ ವಿಷಯ ಉಳಿದದ್ದೆಲ್ಲ ನಿಮ್ಮ ಕಲ್ಪನೆ ಅಲ್ವಾ ಮೂಲತಃ ನೀವೊಂದು ಜೀವ ಉಳಿದದ್ದೆಲ್ಲ ನಿಮ್ಮ ತಲೆಯಲ್ಲಿ ಕಲ್ಪಿಸಿರೋದು ಮಾನಸಿಕ ಜಗತ್ತನ್ನೇ ವಾಸ್ತವತೆ ಅಂದ್ಕೋತಿದ್ದೀರಿ ಅದೇ ಮೇಯ್ನ್ ಪ್ರಾಬ್ಲಮ್ ತಲೆಯಲ್ಲಿ ಆಗ್ತಿರೋದನ್ನೇ ನಿಜ ಅಂದ್ಕೋತೀರ ಕ್ಷಮಿಸಿ ನೀವು ಸಿನಿಮಾದವರು ಆದರೆ ಈ ಉದಾಹರಣೆ ಕೊಡಬಹುದು ಜನ ಥಿಯೇಟ್ರಿಗೆ ಹೋಗಿ ಕೋರ್ತಾರೆ ಲೈಟ್ ಆಫ್ ಆಗುತ್ತೆ ಲೈಟ್ ಇದ್ರೆ ತೋರ್ಸಕ್ ಆಗಲ್ಲ ಲೈಟ್ ಆಫ್ ಮಾಡಿ ಸಿನಿಮಾ ನೋಡಿ ಅದನ್ನು ಸವಿಬೇಕು ಅದು ಮುಗಿದಾಗ ಹೊರಗೆ ಬರಬೇಕು ಆದರೆ ಬಹಳ ಜನ ಅದನ್ನೇ ನಿಜ ಅಂತ್ಕೋತಾರೆ ಮನುಷ್ಯರಿಗೆ ಆಗ್ತಿರೋದು ಅದೇ ನಿಮ್ಮ ಮನಸ್ಸಿನಲ್ಲಿ ಒಂದು ಥಿಯೇಟರ್ ಇದೆ ಕೆಟ್ಟದಾಗಿ ಡೈರೆಕ್ಷನ್ ಮಾಡಿರೋ ಸಿನಿಮಾಗಳು ಓಡ್ತಿವೆ ಅದಲ್ಲದೆ ಅದೇ ನಿಜ ಅಂತ ಅಂದ್ಕೋತೀರಾ ಇಲ್ಲ ಅದು ನಿಮ್ಮ ಮಾನಸಿಕ ಅಸಂಬದ್ಧ ಅಷ್ಟೇ ನಿಮ್ಮ ಸೈಕಲಾಜಿಕಲ್ ಡ್ರಾಮಾನೇ ನಿಜ ಅಂದ್ಕೋತೀರಾ ನಮ್ಮ ಎಲ್ಲ ಸಮಸ್ಯೆಗಳ ಮೂಲ ಅದೇ ಹಾಗಾಗಿ ನೀವು ಯಾವುದೋ ದೇವರನ್ನ ಪ್ರಾರ್ಥಿಸೋದು ನಿಮ್ಮದೇ ಮಾನಸಿಕ ವಿಷಯ ನೀವು ಹುಟ್ಟಿದ ಸಂಸ್ಕೃತಿ ಕುಟುಂಬಕ್ಕೆ ಅನುಗುಣವಾಗಿ ಯಾವುದೋ ದೇವರನ್ನ ಇಟ್ಕೋತೀರ ಅಲ್ವಾ ಎಲ್ಲರೂ ಮೇಲ್ ನೋಡ್ತಿದ್ದಾರೆ ಹಾಗಾದ್ರೆ ಎಲ್ಲರೂ ಮೋಡಗಳಲ್ಲಿ ಪಕ್ಕ ಪಕ್ಕ ನಿಂತಿದ್ದಾರಾ ಕೇಳ್ತಿದ್ದೀನಿ ಅದು ನಿಮ್ಮ ಮಾನಸಿಕ ಜಗತ್ತು ಆದರೆ ನೀರು ವಾಸ್ತವವಾದ್ದು ಒಂದಿನ ಕುಡಿಯೋದಕ್ಕೆ ನೀರಿಲ್ದಿದ್ರೆ ಅದು ಮಾನಸಿಕ ಅಲ್ಲ ಹಾಗಾಗಿ ಕಾವೇರಿ ಕೂಗು ಮಾನಸಿಕವಾದ್ದಲ್ಲ ಅದು ವಾಸ್ತವವಾದ್ದು